ಸುಳ್ಳು ಸುದ್ದಿಗಳನ್ನು ಬಿತ್ತರಿಸಿದ ವಿಚಾರ ನನಗೆ ಗೊತ್ತಾಯಿತು. ಮೊನ್ನೆ ಬಸವ ಕಲ್ಯಾಣ ನಗರಕ್ಕೆ ವಿಶೇಷವಾಗಿ ಅನುಭವ ಮಂಟಪಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು ಅನುಭವ ಮಂಟಪದ ವೀಕ್ಷಣೆಗಾಗಿ ಬಂದಿದ್ದರು. ನನಗೆ ಅವರು ಒಂದು ದಿನ ಮೊದಲೇ ಕರೆ ಮಾಡಿ ನಾಳೆ ನಾನು ಪ್ರಗತಿ ಪರಿಶೀಲನಾ ಸಭೆ ಮತ್ತು ಅನುಭವ ಮಂಟಪದ ವೀಕ್ಷಣೆ ಮಾಡಬೇಕಾಗಿದೆ, ನೀನು ನಮ್ಮ ಜೊತೆ ಇರಬೇಕಂತೇಳಿ ನನಗೆ ಕರೆ ಮಾಡಿ ಹೇಳಿದರು. ಆ ಪ್ರಕಾರ ನಾನು ಅವರ ಜೊತೆ ಅನುಭವ ಮಂಟಪವನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ದೆ. ಅವರು ಅನುಭವ ಮಂಟಪ ವೀಕ್ಷಣೆ ಮಾಡಲು ಬಂದಾಗ ನಾನು ಈಶ್ವರ್ ಖಂಡ್ರೆಯವರು ಒಬ್ಬ ಕಾಂಗ್ರೆಸ್ನ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನುವುದಕ್ಕಿಂತಲೂ ಮಿಗಿಲಾಗಿ ಅವರೊಬ್ಬ ನಮ್ಮ ಸಮಾಜದ ವೀರ ಶೈವ ಸಮಾಜದ ಮುಖಂಡರು ಅಂತಕ್ಕಂಥ ಗೌರವ ಭಾವನೆಯಿಂದ ನಾನು ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದು ನಿಜ. ಆತ್ಮೀಯ ಸ್ನೇಹಿತರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಈ ಪವಿತ್ರ ನೆಲದ ಶಾಸಕ ನಾನು. ಇಲ್ಲಿ ಏನಿದ್ರು ನಾನೇ ಚಿಕ್ಕವನು, ಎನಗಿಂತ ಕಿರಿಯರಿಲ್ಲ ಅಂತಕ್ಕಂಥ ನೆಲದ ಶಾಸಕ, ಹೇಳಿದ ನೆಲದ ಶಾಸಕ ನಾನು. ಹಾಗಾಗಿ ಅವರಿಗೆ ನಮಸ್ಕಾರ ಮಾಡಿದ್ದೇನೆ ಅನ್ನೋದರ ಅರ್ಥ ನಾನು ಯಾವುದೇ ಕಾರಣಕ್ಕೆ ಅವರ ಜೊತೆ ಕಾಂಪ್ರಮೈಸ್ ಆಗಿದ್ದೀನಿ ಅಥವಾ ಶರಣು ಸಲಗರ್ ಕಾಂಗ್ರೆಸ್ ಸೇರ್ತಾರ ಅಂತಕ್ಕಂಥ ಸುದ್ದಿ ಸುಳ್ಳು ಸುದ್ದಿ ನೋಡಿದ್ದೆ. ಹಾಗಾಗಿ ಇಡೀ ನನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಎಲ್ಲ ನನ್ನ ಪಕ್ಷದ ಮುಖಂಡರುಗಳಿಗೆ ನಾನು ಪ್ರಾಮಾಣಿಕವಾಗಿ ಹೇಳಲು ಬಯಸ್ತೇನೆ. ಒಬ್ಬ ಬಡ ರೈತನ ಮಗನಿಗೆ 23 ತಿಂಗಳೊಳಗಾಗಿ 2 ಸಲ ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ಮಾಡಿ, 2 ಸಲ ಶಾಸಕನಾಗಿ ನನ್ನನ್ನು ವಿಧಾನಸಭೆಗೆ ಕಳಿಸಿದ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಎಲ್ಲಿವರೆಗೆ ಬದುಕಿರ್ತೀನೋ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತೀನಿ, ಎಲ್ಲಿವರೆಗೆ ಉಸಿರಾಡ್ತೀನೋ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತೀನಿ ಅಂತಕ್ಕಂಥ ವಿಚಾರವನ್ನು ನಾನು ಬಹಿರಂಗವಾಗಿ ಮನಸಾಪೂರ್ವಕವಾಗಿ ಹೇಳಲು ಇಷ್ಟಪಡ್ತೇನೆ. ಏನೋ ನಮ್ಮ ಸಮಾಜದ ಮುಖಂಡರು ಹಿರಿಯರು ಅಂತಕ್ಕಂಥ ಈಶ್ವರ್ ಖಂಡ್ರೆಯವರು ಅವ್ರ ಬಗ್ಗೆ ನನಗೆ ಗೌರವವಿದೆ. ಅದಕ್ಕಿಂತಲೂ ಮಿಗಿಲಾಗಿ 1000 ಪಟ್ಟು ನಾನು ಭಾರತೀಯ ಜನತಾ ಪಾರ್ಟಿ, ಹಿಂದುತ್ವ, ಗೋಮಾತೆಯನ್ನ ನಾನು ಪ್ರೀತಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಮತ್ತೊಂದ್ಸಲ ನಾನು ಇಡೀ ನನ್ನ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನ ಕಾರ್ಯಕರ್ತರಿಗೆ, ನನ್ನ ಮಹಾಜನತೆಗೆ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ. ನಾನು ಶರಣು ಸಲಗರ್, ನಿಮ್ಮ ಶರಣು ಸಲಗರ್, ಎಲ್ಲಿ ತನ ಬದುಕಿರ್ತೀನೋ ಅಲ್ಲಿ ತನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತೀನಿ. ಇವತ್ತಾರೋ ಶರಣು ಸಲಗರ್ ಏಳಿಗೆಯನ್ನ, ಶರಣು ಸಲಗರ್ನ ನೋಡಿ ಹೊಟ್ಟೆ ಕಿಚ್ಚಿನಿಂದ ಯಾರೋ ಆ ರೀತಿ ಹೇಳಿಕೆಯನ್ನ ಕೊಟ್ಟಿರಬಹುದು. ಅದಕ್ಕಾಗಿ ಯಾರೂ ಕೂಡ ಅದಕ್ಕೆ ತಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಈಗಾಗಲೇ ತೆಲಂಗಾಣದ ಕ್ಲಾಸಿಕ್ ಗಾರ್ಡನ್ ಅಲ್ಲಿ MLA ಪ್ರವಾಸದಲ್ಲಿ ನಾನು ಭಾಗವಹಿಸಿದ್ದೇನೆ. ನಾಳೆಯಿಂದ ಮತ್ತೆ ನನ್ನ ನಾರಾಯಣ್ ಖೇಡದ ನನ್ನನ್ನು ಉಸ್ತುವಾರಿಯಾಗಿ ಬರ್ತಕ್ಕಂಥ ತೆಲಂಗಾಣ ಚುನಾವಣೆಯ ಉಸ್ತುವಾರಿಯಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ನನ್ನ ಪಕ್ಷ ಕೊಟ್ಟಂತ ಏನು ನಿರ್ದೇಶನದಂತೆ, ನನ್ನ ಪಕ್ಷದ ವರಿಷ್ಠರು, ನನ್ನ ಪಕ್ಷದ ಮುಖಂಡರು ಕೊಟ್ಟಂತ ಆದೇಶದ ಹಿನ್ನೆಲೆಯಲ್ಲಿ ನಾನು ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ಯಾರೂ ಕೂಡ ಇಂಥ ಸುಳ್ಳು ಸುದ್ದಿಗಳಿಗೆ, ಇಂಥ ಫೇಕ್ ಸುದ್ದಿಗಳಿಗೆ ದಯಮಾಡಿ ಕಿವಿಗೊಡಬಾರ್ದು. ನಿಮ್ಮ ಶರಣು ಸಲಗರ್ ಎಲ್ಲಿ ತನಕ ಇರ್ತೀನೋ ಭಾರತೀಯ ಜನತಾ ಪಾರ್ಟಿ ಅದು ನನ್ನ ಉಸಿರ್ ಅಂತ ಹೇಳಿ ನಿಮ್ಮೆಲ್ಲರಿಗೂ ಅತ್ಯಂತ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.